ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಬೆಳಗಾವಿ ಅಧಿವೇಶನದ ಬಳಿಕ ಆಪರೇಷನ್ ಹಸ್ತ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. 135 ಅನ್ನುವಂಥ ಮ್ಯಾಂಡೇಟ್, ಸಂಪೂರ್ಣ ಬಹುಮತ ಇದೆ. ಅದರ ನಡುವೆ ಕೂಡ ಆಪರೇಷನ್ ಹಸ್ತದ ಸುದ್ದಿ ಯಾಕೆ ಬರುತ್ತೆ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಆಪರೇಷನ್ ಹಸ್ತದ ಸುಳಿವನ್ನು ನೀಡಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು. ಕಾಂಗ್ರೆಸ್ ಇರೋದಕ್ಕೆ ಹಲವು ಬಿಜೆಪಿ ಜೆಡಿಎಸ್ ಮುಖಂಡರು ಮುಂದಾಗಿದ್ದಾರಂತೆ. ಬಿಜೆಪಿ ಪಾಪದ ಕೊಡ ತುಂಬಿದೆ, ಕಾಂಗ್ರೆಸ್ಗೆ ಜನರ ಆಶೀರ್ವಾದವಿದೆ, ಅಧಿವೇಶನ ಮುಗಿಯಲಿ ನೋಡಿ ಅಂತ ಹೇಳಿ ಸಲೀಂ ಅಹಮದ್ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಹೋಗ್ತಾರೆ ಅನ್ನುವಂತಹ ಹಗಲುಗನಸನ್ನು ಕಾಣ್ತಾ ಇದ್ದಾರೆ. ಆದರೆ ರಿಯಾಲಿಟಿ ಅನ್ನೋದು ಬೇರೆ, ಸತ್ಯ ಅನ್ನೋದು ಬೇರೆ ಅಂತ ಹೇಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆಗಿರುವಂತಹ ಸಲೀಂ ಅಹಮದ್ ಅವರು ಆಪರೇಷನ್ ಹಸ್ತದ ಸುಳಿವು ಕೊಟ್ಟಿದ್ದಾರೆ. ಇಷ್ಟು ದಿವಸಗಳ ಕಾಲ ಈ ಆಪರೇಷನ್ ಹಸ್ತದ ಮಾತುಕತೆ ನಡೀತಾ ಇದ್ರೂ ಕೂಡ ಮಾನ್ಯ ಸಿದ್ದರಾಮಯ್ಯನವರ ಬಾಯಿಯಲ್ಲಿ, ಡಿ ಕೆ ಶಿವಕುಮಾರ್ ಅವರ ಮಾತಿನಲ್ಲಿ, ಪಕ್ಷದ ತತ್ವ ಸಿದ್ಧಾಂತಗಳನ್ನು ಯಾರು ಒಪ್ಪಿಕೊಂಡು ಬರ್ತಾರೋ ಅವರಿಗೆ ಖಂಡಿತ ಕಾಂಗ್ರೆಸ್ನಲ್ಲಿ ಸ್ವಾಗತ ಇದೆ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಸಿಗ್ತಾ ಇತ್ತೆ ಹೊರತು ಈ ಆಪರೇಷನ್ ಹಸ್ತದ ಸುಳಿವುಗಳು ಅಷ್ಟು ಸುಲಭವಾಗಿ ಇವರ ಯಾರ ನಾಯಕರ ಬಾಯಲ್ಲೂ ಕೂಡ ಬಂದಿರಲಿಲ್ಲ. ಬಟ್ ಇದೀಗ ಗಮನಿಸ್ತಾ ಇದ್ದೀರಿ, ಕಾಂಗ್ರೆಸ್ ಸೇರೋದಕ್ಕೆ ಬಿಜೆಪಿ ಜೆಡಿಎಸ್ ಮುಖಂಡರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸಲೀಂ ಅಹಮದ್ ಅವರು ಹಂಚಿಕೊಂಡಿದ್ದಾರೆ. ಹಾಗಾಗಿ ಯಾರು ಹಾಗಾದರೆ ಯಾರು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ? ಮತ್ತೊಂದು ಕಡೆ ಬಿಜೆಪಿ ಹಾಗೂ ಜೆಡಿಎಸ್ನ ಕೆಲವೊಂದು ಬೆಳವಣಿಗೆಗಳನ್ನು ಕೂಡ ಗಮನಿಸಬೇಕಾಗತ್ತೆ. ಮೈತ್ರಿ ಮಾಡಿಕೊಂಡಿದ್ದಾರೆ, ಲೋಕಸಭಾ ಚುನಾವಣೆಯ ಬಹುದೊಡ್ಡ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ಈ ದಿನಗಳಲ್ಲಿ ರಾಜ್ಯಾಧ್ಯಕ್ಷ ಆಯ್ಕೆ ಆಯಿತು, ಬಿಜೆಪಿಯಲ್ಲಿ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಯಿತು. ಬಹಳಷ್ಟು ಸಕ್ರಿಯವಾದಂಥ ಬೆಳವಣಿಗೆಗಳು ನಡೀತಾ ಇರೋ ಸಂದರ್ಭದಲ್ಲೂ ಕೂಡ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡೋದಕ್ಕೆ ಒಂದಷ್ಟು ನಾಯಕರು ಸಿದ್ಧರಾಗಿದ್ದಾರೆ. ಅವರು ಜೆ ಡಿ ಎಸ್ನಲ್ಲೂ ಇದ್ದಾರೆ, ಬಿ ಜೆ ಪಿಯಲ್ಲೂ ಇದ್ದಾರೆ ಅಂತ ಹೇಳ್ತಿರೋದ್ರಿಂದಾಗಿ ಯಾರವರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸದ್ಯಕ್ಕಂತೂ ಇಲ್ಲ. ಬಟ್ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಆಗಿರುವಂಥ ಸಲೀಂ ಅಹಮದ್ ಅವರು ಆಪರೇಷನ್ ಹಸ್ತದ ಸುಳಿವಂತೂ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸೇರೋದಕ್ಕೆ ಹಲವು ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಮುಂದಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಒಂದು ಕುತೂಹಲ ಅಂತೂ ಖಂಡಿತ ಇದ್ದೇ. ಬೆಳಗಾವಿ ಅಧಿವೇಶನದ ಬಳಿಕ, ಅಧಿವೇಶನ ಅನ್ನೋದು ಸಾಂಗವಾಗಿ ನಡೀಬೇಕು, ಚಳಿಗಾಲದ ಅಧಿವೇಶನ ಇದು, ಅದಾಗ್ತಾ ಇದ್ದಂತೆ ಕಾಂಗ್ರೆಸ್ಸನ್ನು ಸೇರೋದಕ್ಕೆ ಒಂದಷ್ಟು ನಾಯಕರು ಸಿದ್ಧರಾಗಿದ್ದಾರೆ, ಅವರನ್ನು ಕಾಂಗ್ರೆಸ್ ಬರಮಾಡಿಕೊಳ್ಳುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದಾಗಿ ಅಸಲಿಗೆ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ? ಬಿಜೆಪಿಯನ್ನು ತೊರೆಯೋದಕ್ಕೆ, ಜೆಡಿಎಸ್ಅನ್ನು ತೊರೆಯೋದಕ್ಕೆ ನಾಯಕರು ಸಿದ್ಧರಾಗಿದ್ದಾರೆ? ಒಳಗೆ ಮಾತುಕತೆ ನಡೀತಾ ಇದೆಯಾ, ನಡೆದಿದೆಯಾ, ಹೀಗೆ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. 6 ತಿಂಗಳಲ್ಲಿ ಬಿಜೆಪಿಯನ್ನ ಬೆತ್ತಲೆ ಮಾಡುವ ಕೆಲಸ ಮಾಡ್ತಾರಂತೆ ಕಾಂಗ್ರೆಸ್ನವರು. 10 ವರ್ಷ ಮೋದಿ ಸರ್ಕಾರ ಏನು ಮಾಡಿದೆ ನಾಚಿಕೆ ಆಗಬೇಕು ಅಂತ ಹೇಳಿ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ವಿರುದ್ಧ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆಗಿರುವಂತಹ ಸಲೀಂ ಅಹಮದ್ ಅವರ ಮಾತಿನ ವೈಖರಿ ಇದು. ಇನ್ನು 6 ತಿಂಗಳಷ್ಟೇ ಬಿಜೆಪಿಯನ್ನು ನಾವು ಬೆತ್ತಲೆ ಮಾಡಿಬಿಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. 10 ವರ್ಷ ಮೋದಿ ಸರ್ಕಾರ ಅದೇನು ಸಾಧನೆ ಮಾಡಿದೆ ನಾಚಿಕೆ ಆಗಬೇಕು ಅವರಿಗೆ ಅಂತ ಹೇಳಿ ಬಹಳ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. 6 ತಿಂಗಳು 10 ಕರೆದು ಈಗ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಮಾಡಿದ್ದಾರೆ. ರಾಜ್ಯಕ್ಕೆ ಬರಬೇಕಾದ ಪರಿಹಾರ ಕೊಡಿಸಿ ವಿಜೇಂದ್ರ ಅವರೇ ಅಂಥೇಳಿ ಈ ಸಂದರ್ಭದಲ್ಲಿ ಸಲೀಂ ಅಹಮದ್ ಅವರು ತಾಕೀತು ಮಾಡಿದ್ದಾರೆ. ಮೊನ್ನೆ ನಡೆದಂತಹ ರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, 4 ರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸ, ಮಿಜೋರಾಂನಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಂತೆ, ಮಧ್ಯಪ್ರದೇಶದಲ್ಲಿ ಬಿಜೆಪಿ ಆಡಳಿತದಿಂದ ಭ್ರಮ ನಿರಸನಗೊಂಡಿದ್ರು, ತೆಲಂಗಾಣದಲ್ಲಿ ಕೆಸಿಆರ್ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ. ಈಗಾಗಲೇ ಒಂದಷ್ಟು ಪ್ರಿಪರೇಷನ್ನ ಚುನಾವಣಾ ಪೂರ್ವದಲ್ಲಿ ಈ ಕ್ಷೇತ್ರಗಳಲ್ಲಿ ನಾವು ಮಾಡಿದ್ದೀವಿ, ಹಾಗಾಗಿ ಗೆಲುವು ಶತಸಿದ್ಧ ಅನ್ನುವಂಥ ವಿಶ್ವಾಸ ಸಲೀಂ ಅಹಮದ್ ಅವ್ರದ್ದು. ಲೋಕಸಭಾ ಚುನಾವಣೆಗೆ ಇದೊಂದು ರೀತಿ ಸೆಮಿಫೈನಲ್ ಅಂತ ಕಾಂಗ್ರೆಸ್ ಪರಿಗಣಿಸಿದೆ. ಬಹಳ ಮುಖ್ಯವಾದಂಥ ವಿಚಾರ ಇದೆಲ್ಲ ನೋಡಿ. ರಾಜಕೀಯ ಅಂದ ಸಂದರ್ಭದಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ಬಟ್ ವಿಶ್ವಾಸ ಅಂದಾಗ ಬಹುದೊಡ್ಡ ವಿಶ್ವಾಸವನ್ನು ಈಗ ಸಲೀಂ ಅಹಮದ್ ಅವರು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಸಲೀಂ ಅಹಮದ್ ಹೇಳಿದ್ದಾರೆ. ಕಾಂಗ್ರೆಸ್ನ ಸೇರಬೇಕಂತ ಹಲವಾರು ಮುಖಂಡರು, ಬಿಜೆಪಿ ಜೆಡಿಎಸ್ ಮುಖಂಡರು ಸೇರಬೇಕಂತ ಇದ್ದಾರೆ. ಬಟ್ ಅಂತಿಮ ಶಾಸಕರಿರ್ಬೋದು ಅಥವಾ ಹಿರಿಯ ಮುಖಂಡರು ಬಿಜೆಪಿ ಅಥವಾ ಜೆ ಡಿ ಎಸ್ ಇರ್ಬೋದು, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ತಗೊಳ್ಳಿ. ಹಲವಾರು ಮುಖಂಡರು, ಬಿಜೆಪಿ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕಂತ ಇದ್ದಾರೆ ಒಟ್ಟಾರೆ. ಬಟ್ ಹೈಕಮಾಂಡ್ ಅದನ್ನು ತೀರ್ಮಾನ ಯಾರು ತಗೋಬೇಕು ಯಾರು ತಗೋ ಅದಂತ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ. ಕಾಂಗ್ರೆಸ್ನ ಸೇರಬೇಕಂತ ಹಲವಾರು ಮುಖಂಡರು, ಬಿಜೆಪಿ ಜೆಡಿಎಸ್ ಮುಖಂಡರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ.
ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.